ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನುಗ್ರೀಶ್ ಕುಕ್ಕಿಂಗ್ ಇವತ್ತು ನಾನು ನಿಮಗೆ ದಪ್ಪ ಮೆಣ್ಸಿನ್ಕಾಯಿಂದ ಚಿತ್ರಾನ್ನ ಮಾಡೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಳಗಿನ ಟಿಫನ್ ರೆಸಿಪಿಗೆ ಸೂಪರಾಗಿರುತ್ತೆ ಮತ್ತು ಈಸಿಯಾಗೂ ಆಗುತ್ತೆ ತುಂಬ ಟೈಮ್ ಏನೂ ತೊಗೊಳೋದಿಲ್ಲ ಬರೀ ದಪ್ಪ ಮೆಣ್ಸಿನ್ಕಾಯಿ ಅಷ್ಟೇ ಈರುಳ್ಳಿ ಏನು ಹಾಕಿಲ್ದಿರೋದ್ರಿಂದ ಈಸಿಯಾಗೇ ಆಗುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಜನದ ಅಳತೇಲಿ ಮಾಡ್ತಾ ಇರೋವಂಥದ್ದು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು ಅದಾದಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ನಾನು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಕಾಯಿ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಮೆತ್ತೆ ಇರುತ್ತೆ ಕಡಲೆಕಾಯಿ ಬೀಜ ಅದಕ್ಕೋಸ್ಕರ ಎಣ್ಣೆಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಒಂದು ಮೂರಿಂದ ನಾಲ್ಕು ಗೋಡಂಬಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಹಸಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಗೋಡಂಬಿ ಜಾಸ್ತಿ ಇಷ್ಟಪಡೋರು ಬೇಕಾದರೆ ಹಾಕೊಬೋದು ಇದೆಲ್ಲ ಚೆನ್ನಾಗೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ ಅದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಚೆನ್ನಾಗೆ ಫ್ರೈ ಆಗ್ತಿದೆ ಮೆಣಸಿನ್ಕಾಯಿ ಎಲ್ಲ ಅದು ಬೇ ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಸ್ಮೆಲ್ ಇದ್ದರೆ ಅದು ಚೆನ್ನಾಗಿರೋದಿಲ್ಲ ಎಣ್ಣೆಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ಮೇಲೆ ನಾನಿಲ್ಲಿ ಒಂದು ದಪ್ಪ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ದಪ್ಪ ಮೆಣ್ಸಿನ್ಕಾಯಿ ಅಷ್ಟೇ ಇನ್ನು ಯಾವುದೇ ರೀತಿಯ ವೆಜಿಟೇಬಲ್ಸ್ನ ಏನೂ ಇಲ್ಲ ದಪ್ಪ ಮೆಣಸಿನ್ಕಾಯಿ ಹಾಕಿ ಎಣ್ಣೆಲಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗುತ್ತೆ ದಪ್ಪ ಮೆಣ್ಸಿನ್ಕಾಯಿ ಅಲ್ಲಿ ತನಕನೂ ಇದನ್ನು ಫ್ರೈ ಮಾಡ್ಕೊಬೇಕು ಮತ್ತು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ಈ ಟೈಮಲ್ಲಿ ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದೇ ಟೈಮಲ್ಲಿ ಹಾಕೊಬೇಕು ಇದನ್ನೆಲ್ಲ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಸ್ವಲ್ಪ ಎಣ್ಣೆಲೆ ಎಲ್ಲ ಫ್ರೈ ಆಗೋದ್ರಿಂದ ಕಲ್ಲರೆಲ್ಲ ಚೇಂಜ್ ಆಗುತ್ತೆ ದಪ್ಪ ಮೆಣ್ಸಿ ಕಾಯು ಚೆನ್ನಾಗೇ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ದೇವಸ್ಥಾನಗಳಲ್ಲಿ ಮಾಡುವಂತಹ ಚಿತ್ರಾನ್ನ ಟೇಸ್ಟ್ ಕೊಡುತ್ತೆ ಸಕ್ಕರೆ ಹಾಕೋದ್ರಿಂದ ಮತ್ತು ಕಲ್ಲರು ಕೂಡ ಲೈಟ್ ಕಲರ್ ತುಂಬ ಡಾರ್ಕ್ ಅನಿಸೋದಿಲ್ಲ ಆ ಶೈನಿಂಗ್ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಅನ್ನ ಕಲಸಿದ ಮೇಲೆ ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಮತ್ತೆ ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕೊಂಡಿದ್ದೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದು ಮಾಡೋದಕ್ಕೆ ಬರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಬೆಳಗ್ಗೆ ಟೈಮು ದಿಢೀರಾಗಿ ಏನಾದರೂ ನಾಷ್ಟ ಮಾಡಬೇಕು ಟಿಫನ್ ಬಾಕ್ಸಿಗೆ ಹಾಕಬೇಕು ಅನ್ನೋ ಟೈಮಲ್ಲಿ ಇದನ್ನ ಈಸಿಯಾಗಿ ಮಾಡ್ಕೊಬೋದು ಅನ್ನ ಇದ್ದರೆ ನೆಕ್ಸ್ಟು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಚಿತ್ರಾನ್ನ ಮತ್ತೆ ಬೇಗನೂ ಆಗೋದ್ರಿಂದ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಮಾಡುವಂಥ ಟೊಮೊಟೊ ಚಿತ್ರಾನ್ನ ಅಥವಾ ಈರುಳ್ಳಿ ಚಿತ್ರಾನ್ನಗಿಂತ ಟೇಸ್ಟು ಚೆನ್ನಾಗಿರುತ್ತೆ ಇದು ಬೇರೆ ರೀತಿ ಮಕ್ಳಿಗೂ ಇಷ್ಟ ಆಗುತ್ತೆ ಇದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ನಾನಿಲ್ಲಿ ಅನ್ನನ ಬಿಸಿ ಅನ್ನ ಇರೋದ್ರಿಂದ ಸ್ವಲ್ಪ ಅದು ತಣ್ಣಗೆ ಮಾಡ್ಕೊಬೇಕು ಅಂದರೆ ಉದುದ್ರಿಯಾಗೇ ಮಾಡ್ಕೊಬೇಕು ಇಲ್ಲ ಮುದ್ದೆ ರೀತಿ ಆಗ್ಬಿಡುತ್ತೆ ಅದಕ್ಕೆ ಫಸ್ಟು ಅನ್ನನೆಲ್ಲ ನಾನು ನೀಟಾಗಿ ಈ ರೀತಿ ಒಡೆದು ಅನ್ನನ ಉಡಿ ಉಡಿಯಾಗಿ ಮಾಡ್ಕೊಬೇಕು ಆಗ ಚಿತ್ರಾನ್ನ ಗೊಜ್ಜು ಕಲಸೋ ಟೈಮಲ್ಲಿ ಅದು ಚೆನ್ನಾಗಿರುತ್ತೆ ರಾತ್ರಿ ಉಳಿದಿರೋ ಅನ್ನದಲ್ಲೂ ಕೂಡ ಇದನ್ನು ಮಾಡ್ಕೊಬೋದು ಇಲ್ಲ ಮಕ್ಕಳು ಬಾಕ್ಸಿಗೆ ಬೇಕು ಅಂದರೆ ನೀವು ಫ್ರೆಶ್ ಆಗಿಯೇ ಬೆಳಗ್ಗೆ ಮಾಡಿಕೊಂಡು ಈ ರೀತಿ ಅನ್ನನ ಸ್ವಲ್ಪ ಫಸ್ಟು ಒಡಿಬೇಕು ಅಂದರೆ ಉದುದ್ರಿಯಾಗಿ ಮಾಡ್ಕೊಬೇಕು ಇದಾದ ಮೇಲೆ ನಾನು ಅನ್ನಕ್ಕೆ ನಿಂಬೆಣ್ಣ ಹುಳಿ ಹಿಂಡಿತಾ ಇದ್ದೀನಿ ಯಾಕೆ ಅಂದರೆ ಒಗ್ಗರಣೆಯಲ್ಲಿ ಹಿಂಡಿದ್ರೆ ಅದು ಕಹಿ ಬಂದ್ಬಿಡುತ್ತೆ ಮತ್ತು ಬೇಕಾದಾಗ ಅದನ್ನು ಬಿಸಿ ಮಾಡ್ಕೊಳಕ್ಕಾಗಲ್ಲ ಗೊಜ್ಜನ್ನ ಅದಕ್ಕೋಸ್ಕರ ನಾನು ಅನ್ನಕ್ಕೆ ನಿಂಬೆ ಹುಳಿನ ಹುಳಿನ ಇದ್ದೀನಿ ಅದಾದಮೇಲೆ ರೆಡಿಯಾಗಿತ್ತಲ್ಲ ಚಿತ್ರಾನ್ನದ ಗೊಜ್ಜು ಅದನ್ನು ಹಾಕ್ಕೊಂಡು ಕಲಿಸ್ಕೊಬೇಕು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಬಟ್ ಅದು ಸ್ಕಿಪ್ಪಾಗಿದೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಒಗ್ಗರಣೆ ಟೈಮಲ್ಲೇ ನಿಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ನೀಟಾಗೆ ಕಲಿಸ್ಕೊಬೋದು ನೋಡಿ ಈಗ ಸೂಪರಾಗಿ ರೆಡಿಯಾಗಿರುವಂತಹ ದಪ್ಪ ಮೆಣಸಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೊತಿದ್ದೀನಿ ಯಾಕೆಂದರೆ ನೀಟಾಗಿ ಅದು ಮಿಕ್ಸಪ್ ಆಗುತ್ತೆ ಅದಕ್ಕೋಸ್ಕರ ಗಾರ್ನಿಶಿಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಈಸಿಯಾಗೂ ಆಗುತ್ತೆ ಇನ್ನೂ ಸ್ವಲ್ಪ ಡಾರ್ಕಾಗಿ ಬೇಕು ಅನಿಸಿದ್ರೆ ಬೇಕಾದರೆ ಅರಿಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕೊಬೋದು ನಾನು ಲೈಟಾಗೆ ಹಾಕ್ಕೊಂಡಿರೋದು ನೋಡಿ ಈಗ ಸೂಪರಾಗಿ ರೆಡಿಯಾಗಿರುವಂಥ ದಪ್ಪ ಮಣ್ಸಿಕಾಯಿ ಚಿತ್ರಾ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದ್ರ ಜೊತೆ ಚಟ್ನಿ ಕೂಡ ಮಾಡ್ಕೊಬೋದು ಚಟ್ನಿನೂ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ನ ವ್ಯೂ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್